ಹಲೋ, ವೆಲ್ಕಮ್ ಟು ಯೋಯೋ ಕನ್ನಡ ಟಾಕೀಸ್, ಕೋ ಸ್ಪಾನ್ಸರ್ಡ್ ಬೈ ಮಲಿ ಅಂಡ್ ಡರ್ಮಾ ಕ್ಲಿನಿಕ್. ಬೊಕ್ಕತ್ತಲೆಯಿಂದ ಶಾಶ್ವತ ಪರಿಹಾರಕ್ಕಾಗಿ ಈ ನಂಬರ್ಗೆ ಸಂಪರ್ಕಿಸಿ 888-477-3937. ಕಿಚ್ಚ ಸುದೀಪ್ ಮತ್ತು ಶಿವರಾಜ್ ಕುಮಾರ್ ಅಭಿನಯದ ದಿ ವಿಲನ್ ಚಿತ್ರದ ಹಾಡುಗಳು ಭರ್ಜರಿ ಸದ್ದು ಮಾಡ್ತಿದೆ. ಈ ಮಧ್ಯೆ ಚಿತ್ರದ ಆಡಿಯೋ ಬಿಡುಗಡೆ ಸಮಾರಂಭ ಸ್ಯಾಂಡಲ್ವುಡ್ನಲ್ಲಿ ಸಿಕ್ಕಾಪಟ್ಟೆ ಸುದ್ದಿಯಾಗಿದೆ. ನಿರ್ದೇಶಕ ಪ್ರೇಮ್ ಅವರದ್ದೇ ಡಿಫ್ರೆಂಟ್ ಸ್ಟೈಲ್. ಸಿನಿಮಾ ಪ್ರಮೋಷನ್ಗಾಗಿ ಇನ್ನಿಲ್ಲದ ಕಸರತ್ತು ನಡೆಸಿದ್ದಾರೆ. ಇದರ ಬಗ್ಗೆ ಸಿನಿಮಾ ನಿರ್ದೇಶಕ ಪ್ರೇಮ್ ಒಂದಷ್ಟು ಮಾತನ್ನು ಬಿಚ್ಚಿಟ್ಟಿದ್ದಾರೆ. ಸ್ಯಾಂಡಲ್ವುಡ್ನ ಇಬ್ಬರು ಬಿಗ್ ಸ್ಟಾರ್ಗಳನ್ನು ಹಾಕೊಂಡು ಸಿನಿಮಾ ಮಾಡ್ತೀನಿ ಅಂದಾಗ ಎಲ್ಲರೂ ಕಾಲೆಳೆದ್ರು. ಅವರು ಇವರನ್ನ ಹಾಕೊಂಡು ಸಿನಿಮಾ ಮಾಡ್ತಿದ್ದೀರಾ, ಆ ಸಿನಿಮಾ ಸ್ಕ್ರೀನ್ಗೆ ಬರುತ್ತಾ ಅಂತ ಮಾತಾಡ್ಕೊಂಡ್ರು. ಆದರೆ ಯಾರು ಇದೆಲ್ಲ ಆಗಲ್ಲ ಅಂತಂದಿದ್ರು, ಅವರೇ ಮುಂದೆ ಬಂದು ಇಂದು ಪ್ರಚಾರ ಮಾಡ್ತಿದ್ದಾರೆ ಎಂದು ನಕ್ರು. ಸದ್ಯ ನಾವು ಪ್ರಮೋಷನ್ ಹಣವನ್ನು 1% ತೆಗೆದು ದಿ ವಿಲನ್ ಸಿನಿಮಾ ತಂಡ ನಿರ್ದೇಶಕ ಸಂಘಕ್ಕೆ ಕೊಡ್ತಿದ್ದೀವಿ. ಸೆಲ್ಫಿ ಹೊಡಿರಿ ಟಿಕೆಟ್ ಗೆಲ್ಲಿ ಎಂಬ ಹೊಸ ರೀತಿಯ ಪ್ರಮೋಷನ್ ಆರಂಭ ಮಾಡಿದ್ದಾರೆ ಹ್ಯಾಟ್ರಿಕ್ ಡೈರೆಕ್ಟರ್ ಪ್ರೇಮ್. ಸುದೀಪ್ ಹಾಗೂ ಶಿವರಾಜ್ ಕುಮಾರ್ ಅವರನ್ನಿಟ್ಟುಕೊಂಡು ಸಿನಿಮಾ ಮಾಡಲು ಮುಂದಾದಾಗ ಹಲವು ಜನರು ಮಾತನಾಡಿಕೊಂಡರು. ನಾನು ಸಿನಿಮಾ ಮಾಡೋದನ್ನು ಯಾರೇ ಏನೇ ಅಂದರೂ ಮಾಡಿಯೇ ಮಾಡಿ ತೀರ್ತೀನಿ ಅನ್ನೋ ಗುಣ ನಂದು. ಈಗಾಗಲೇ ಸಿನಿಮಾ ಪ್ರಮೋಷನ್ಗೆ ದುಬಾರಿ ವೆಚ್ಚದ ಬಸ್ಸುಗಳಲ್ಲಿ ದಿ ವಿಲನ್ ಸಿನಿಮಾ ಪೋಸ್ಟರ್ಗಳನ್ನು ಹಾಕುವುದರ ಮೂಲಕ ಡಿಫ್ರೆಂಟ್ ಸ್ಟೈಲ್ನಲ್ಲಿ 150 ಬಸ್ಸುಗಳ ಜೊತೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ವಿವಿಧ ಬ್ರ್ಯಾಂಡ್ಗಳ ಪ್ರಮೋಷನ್ಗಳಿಗಾಗಿ ನಮ್ಮೊಂದಿಗೆ ಕೈಜೋಡಿಸಿದ್ದಾರೆ. ಇನ್ನೂ ಹೊರಗಡೆ ಜನ ಏನು ಬೇಕಾದರೂ ಮಾತಾಡ್ಕೋಬಹುದು. ಶಿವಣ್ಣ ಆಗಲಿ, ಸುದೀಪ್ ಆಗಲಿ, ಯಾರೊಬ್ಬರೂ ನನಗೆ ಸಮಸ್ಯೆ ತಲೆನೋವಾಗಲಿ ಏನೂ ಮಾಡಿಲ್ಲ. ಇಬ್ಬರೂ ಮಕ್ಕಳು ಥರ ನನಗೆ ಕೋಆಪ್ರೇಟ್ ಮಾಡಿದ್ದಾರೆ. ನನ್ನ ಸಿನಿಮಾ ಬುರ್ಜ್ ಖಲೀಫಾದಲ್ಲಿ ನನ್ನ ಕನ್ನಡದ ಸಿನಿಮಾವೇ ಮೊದಲು. ಇದು ನನಗೆ ಹೆಮ್ಮೆ. ಶೂಟಿಂಗ್ ಮಾಡಿದ್ದು ನಿಜಕ್ಕೂ ಖುಷಿ ತಂದಿದೆ. ಇನ್ನು ಸಿನಿಮಾದ ಆಡಿಯೋ ಲಾಂಚ್ 19 ರಿಲೀಸ್ ಆಗಲಿದೆ. ಇನ್ನು ಮುಂದಿನ ವಾರ ಸಿನಿಮಾ ರಿಲೀಸ್ ಆಗೋದು ಯಾವಾಗ ಅಂತ ಡೇಟ್ ಅನೌನ್ಸ್ ಮಾಡ್ತೀನಿ ಎಂದರು.